ಹರೇ ರಾಮ, ನಮಃ ಶಿವಾಯ. ಸಿದ್ದಾಪುರ ಮಂಡಲ ಮತ್ತು ಗೋಕರ್ಣ ಮಂಡಲದ ಅನ್ಯಾನ್ಯ ಸ್ಥಳಗಳಿಂದ, ವಿಶೇಷವಾಗಿ ಶ್ರೀಕ್ಷೇತ್ರ ಗೋಕರ್ಣದಿಂದ ಮಲ್ಲಿಕಾರ್ಜುನನ ಸನ್ನಿಧಿಗೆ ಬಂದು ರುದ್ರ ಜಪವನ್ನು ಮಾಡಿದ ಎಲ್ಲ ರುದ್ರ ಪಾಠಕರಿಗೆ ಮಲ್ಲಿಕಾರ್ಜುನನ ಪೂರ್ಣಾಶೀರ್ವಾದಗಳು ಇರಲಿ ಎಂಬುದಾಗಿ ಮೊಟ್ಟ ಮೊದಲಿಗೆ ಹಾರೈಸ್ತೇವೆ. ನಿನ್ನೆಯೂ ಎರಡು ಮಾತುಗಳನ್ನು ನಾವು ಆಡಿದ್ದೆವು. ಅದು ಮಲ್ಲಿಕಾರ್ಜುನನ ವಿಷಯದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಶಬ್ದ ಕೇಳ್ತೇವೆ, ಆದರೆ ಹೆಚ್ಚಿನವರು ಹಾಗಂದರೆ ಏನು ಅಂತ ನಾವಿನ್ನೂ ತಿಳ್ಕೊಂಡಿಲ್ಲ. ಒಂದು ಸಂಗತಿಗೆ ನಾವು ಅರ್ಥ ತಿಳ್ಕೊಂಡಾಗ ಅದರ ಪರಿಣಾಮ ಜಾಸ್ತಿ ಅಂತ. ನೀವು ಜಪ ಮಾಡುವಾಗ ಜಪ ಮಾಡಿದರೆ ಫಲ ಇದೆ, ವಿಷ್ಣು ಸಹಸ್ರನಾಮ ಮಾಡಿದರೆ ದೊಡ್ಡ ಫಲ ಇದೆ, ಆದರೆ ಅರ್ಥ ತಿಳಿದುಕೊಂಡು ಮಾಡಿದರೆ ಅದಕ್ಕೆ ತುಂಬ ವಿಶೇಷ ಫಲ ಇರುವಂಥದ್ದು ಅಂತ. ಹಾಗಾಗಿ ಅಲ್ಲಿ ಎರಡು ಶಬ್ದ ಇದೆ, ಮಲ್ಲಿಕಾ ಮತ್ತು ಅರ್ಜುನ ಅಂತ ಎರಡು ಶಬ್ದ ಇದೆ. ಮಲ್ಲಿಕಾ ಅದೇ ಮಲ್ಲಿಗೆ, ಕನ್ನಡದಲ್ಲಿ ನಾವು ಮಲ್ಲಿಗೆ ಅಂತ ಹೇಳ್ತೇವೆ ಅದನ್ನೇ, ಬಿಳಿಯ ಪುಟ್ಟ ಪುಟ್ಟ ಹೂವುಗಳು. ಅರ್ಜುನ ಅಂದರೆ ಬಿಳಿ ಎನ್ನುವ ಒಂದು ಅರ್ಥ ಇದೆ. ಹಾಗಾಗಿ ಮಲ್ಲಿಕಾರ್ಜುನ ಅಂದರೆ ಮಲ್ಲಿಗೆಯಂತೆ ಬಿಳಿ. ಮಲ್ಲಿಗೆ ಹೇಗೆ ಸ್ವಚ್ಛ ಬಿಳಿಯ ಬಣ್ಣದ್ದೋ ಹಾಗೆ ಸ್ವಚ್ಛ ಬಿಳಿಯ ಬಣ್ಣ, ಆ ಬಿಳಿಯ ಬಣ್ಣದ ದೇವರು ಎಂಬ ಅರ್ಥವನ್ನು ಅದು ಕೊಡುವಂಥದ್ದು. ಅದು ಹೌದು, ಶಿವ ಶುದ್ಧ ಸ್ಫಟಿಕ ಸಂಕಾಶಂ. ಶಿವನ ಬಣ್ಣ ಯಾವುದು ಅಂದರೆ ವಿಷ್ಣುವಿನ ಹಾಗೆ ನೀಲವರ್ಣ ಅಲ್ಲ, ಅದು ಅದು ಸ್ವಚ್ಛ ಧವಲ ವರ್ಣ, ಅದು ಸ್ಫಟಿಕದ ಬಣ್ಣ ಶಿವನದ್ದು. ಕೊರಳು ಮಾತ್ರ ಕಪ್ಪು, ನೀಲಕಂಠ ಅಂತ ಶಿವನನ್ನು ಕರಿತೇವಲ್ಲ, ಕೊರಳು ಮಾತ್ರ ಕಪ್ಪು, ಕಪ್ಪು ಕೊರಳ ಅಂತ. ಆ ಕಪ್ಪು ನಮ್ಮ ಮೇಲಿನ ಕಾರುಣ್ಯದ ಪ್ರತೀಕ. ಅದು ಪ್ರಪಂಚವನ್ನು ನಾಶ ಮಾಡುವಂಥ ಹಾಲಹಾಲ ವಿಷವನ್ನು ಪಾನ ಮಾಡಿ ಕಂಠದಲ್ಲಿ ಇಟ್ಕೊಂಡಿದ್ದರಿಂದ ಕಪ್ಪಾಯ್ತದೆ. ಹಾಗಾಗಿ ಆ ಕಪ್ಪು ಕೂಡ ಶೋಭೆಯೇ, ಸಾಮಾನ್ಯವಾಗಿ ಕಪ್ಪು ಒಂದು ಶೋಭೆ ಅಲ್ಲ. ಅತಿಯಾದ ಒಂದು ಜಾಗ ಮಾತ್ರ ಕಪ್ಪಾಗಿದ್ದರೆ ಸ್ವಲ್ಪ ಅದು ಅಭಾಸವಾಗಿ ಕಾಣ್ಬೋದು, ಆದರೆ ಶಿವನ ಕೊರಳ ಕಪ್ಪು ಅದು ದೊಡ್ಡ ಕಾರುಣ್ಯದ ಪ್ರತೀಕ. ಅವನು ಅದನ್ನು ಹೊರತುಪಡಿಸಿ, ಕಂಠವನ್ನು ಹೊರತುಪಡಿಸಿ ಮಲ್ಲಿಗೆಯಂತೆ ಧವಲ ವರ್ಣದವನು ಎಂಬ ಅರ್ಥವನ್ನು ಕೊಟ್ಟೇ ಕೊಡ್ತದೆ ಅದು. ಆದರೆ ಇನ್ನೊಂಚೂರು ಮುಂದೆ ಹೋಗಿ ಆಲೋಚನೆ ಮಾಡುವಾಗ ಒಂದು ಸಂದರ್ಭ, ಮಲ್ಲಿಕಾರ್ಜುನ ಎಂಬ ಅಭಿಧಾನ ಬರುವಂಥ ಒಂದು ಐತಿಹಾಸಿಕ ಪೌರಾಣಿಕ ಸಂದರ್ಭ ಮನಸ್ಸಿಗೆ ಬರುವಂಥದ್ದು. ಅದೇ ನಿಮ್ಮ ಮುಂದೆ ಚಿತ್ರದ ರೂಪದಲ್ಲಿದೆ, ಬಹುಶಃ ನೀವು ಈಗಾಗಲೇ ಅದರ ಬಗ್ಗೆ ಕೇಳಿರ್ತೀರಿ ಅಂತ. ಭಕ್ತಶ್ರೇಷ್ಠನ ಭಕ್ತಿಗೆ ಒಲಿದು ಬಂದ ಒಂದು ರೀತಿ ಅದು ಅಂತ. ಅರ್ಜುನ ಆತ ಶಿವನ ಭಕ್ತಿಯನ್ನು ವಿಶೇಷವಾಗಿ ಮಾಡಿದ್ದಾನೆ, ಶಿವನ ಕುರಿತು ತಪಸ್ಸನ್ನು ಕೂಡ ಮಾಡಿ ಪಾಶುಪದಾಸ್ತ್ರವನ್ನು ಪಡೆದಿರ್ತಕ್ಕಂಥವನು ಅವನು. ಆದರೆ ಕೆಲವು ಬಾರಿ ಏನಾಗ್ತದೆ ಅಂದರೆ ದೇವರೇ ಕಣ್ಮುಂದೆ ಬಂದರೂ ಕೂಡ ನಮಗೆ ಗುರುತು ತೆಗೆದೇ ಇದ್ರೆ ಏನು ಮಾಡೋದು? ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತೀರಿ ಅಂತ. ನಮ್ಮ ಕಣ್ಮುಂದೆ ಪರದೈವ ಪರಿಪರಿಯ ರೂಪದಲ್ಲಿ ಸಂಚರಿಸ್ತಾ ಇದ್ರು ಕೂಡ ನಮಗದು ಗೊತ್ತಾಗೋದಿಲ್ಲವಂತೆ, ಗುರುತು ಸಿಕ್ಕೋದಿಲ್ಲ ಅಂತ. ಅಂಥದ್ದೊಂದು ಸಂದರ್ಭ ಇದು. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ವರ ನೀಡಿ ಮೈಮೆ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು, ಅದೇ ಸಂದರ್ಭ ಇದು. ಕಾಡ ಬೇಡನ ರೂಪದಲ್ಲಿ ಶಿವ ಬಂದರೆ ಅರ್ಜುನನಿಗೆ ಗುರುತು ತಿಳಿಯಲಿಲ್ಲ. ಶಿವನ ಜೊತೆಗೆ ಒಂದು ತಗಾದೆ, ಒಂದು ಕಲಹ. ಯಾವ ವಿಷಯಕ್ಕೆ? ಸತ್ತ ಸಾಯಲಿಕ್ಕಿರುವಂಥ ಒಂದು ಮೃಗದ ವಿಷಯಕ್ಕೆ ಇಬ್ಬರ ಮಧ್ಯೆ ಒಂದು ಸಣ್ಣ ಒಂದು ತಂಟೆ. ಶಿವನಿಗೆ ವಿಷಯ ಗೊತ್ತು, ಆದರೆ ಅರ್ಜುನನಿಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಯುದ್ಧ ಏರ್ಪಟ್ಟಿತು. ಒಂದು ಅರ್ಜುನನದು ಒಂದು ಮಹಾಯೋಗವೇ, ಯಾಕೆಂದರೆ ಸರ್ವ ಜಗತ್ತಿನ ಸಂಹಾರ ಶಕ್ತಿಯ ಜೊತೆಗೆ ಒಂದು ಕ್ಷಣ ಸೆಣಸಿದರೂ ಕೂಡ ಅವನು ಮಹಾತ್ಮನೇ. ಅವನು ಶಿವಯನ ತನ್ನ ಪೂರ್ಣಶಕ್ತಿಯಿಂದ ಸೆಣಸ್ತಾನೆ ಅಂತಲ್ಲ, ಆದರೆ ಏನೇ ಆದರೂ ಕೂಡ ಅಂತಹ ಪ್ರಚಂಡ ಶಕ್ತಿಯ ಜೊತೆಯಲ್ಲಿ ಒಂದು ಕ್ಷಣಕಾಲ ಬಾಹುಯುದ್ಧವನ್ನು ಮಾಡಿದರೆ ಅಂಥ ಧನ್ಯ ಬೇರೆ ಯಾರೂ ಇಲ್ಲ ಅಂತ. ಒಂದು ರೀತಿ ನೃತ್ಯವೇ, ಅದೊಂದು ರೀತಿ ಭಕ್ತಿಯೇ, ಅದು ಬೇರೆ ಏನೂ ಅಲ್ಲ. ಆದರೆ ಗೊತ್ತಿಲ್ಲ ಅವನಿಗೇನು ಶಿವ ಯಾರು ಅಂತ. ಗೊತ್ತಾಗಿದ್ದ ಹೇಗೆ ಅಂದರೆ ಹೀಗೆ ಅಂತ. ಲಿಂಗಕ್ಕೇರಿಸಿದ ಮಲ್ಲಿಗೆಯ ಮಾಲೆ ಅಥವಾ ಮಲ್ಲಿಗೆಯ ಹೂಗಳು ಶಿವನ ಕೊರಳಲ್ಲಿ ಅಂದರೆ ಆ ಕಾಡ ಬೇಡನ ಕೊರಳಲ್ಲಿ ಕಂಡಾಗ ಅದು ಗುರುತು ಅಂತ. ಬಂದವನು ಬರಿಯ ಕಿರಾತ ಅಲ್ಲ, ಸಾಕ್ಷಾತ್ ಪರಮೇಶ್ವರ ಎಂಬುದು ಅರ್ಜುನನಿಗೆ ತಿಳಿದಿರ್ತಕ್ಕಂಥ ಒಂದು ಸಂದರ್ಭ. ಮಲ್ಲಿಕಾರ್ಜುನ ಅಂತ ಈ ಮಲ್ಲಿಗೆ ಜಡವೆಂದು ತೋರುವಂಥ ಬಿಂಬಕ್ಕೆ ಏರಿಸಿದ ಮಲ್ಲಿಗೆಯ ಮಾಲೆ ಸರ್ವ ಚೈತನ್ಯ ರೂಪಿಯಾದಂಥ ಶಿವನ ಕೊರಳಲ್ಲಿ ಕಂಡಾಗ ಆ ಮಲ್ಲಿಗೆಯಿಂದಾಗಿ, ಅರ್ಜುನ ಹಾಕಿದ ಮಲ್ಲಿಗೆಯ ಮಾಲೆಯಿಂದಾಗಿ ಮಲ್ಲಿಕಾರ್ಜುನ ಅವನಾಗ್ತಾನೆ,
ಪರಮಶಿವ ಅಂತ. ಹಾಗೆ ಅವನ ಸನ್ನಿಧಿಯಲ್ಲಿ ನೀವೆಲ್ಲ ಕುಳಿತು ಈ ರುದ್ರಜಪವನ್ನು ಮಾಡುವಂಥ ಪುಣ್ಯವನ್ನು ಕಟ್ಟಿಕೊಂಡ್ರಿ. ಸಿದ್ದಾಪುರದ ಸಿದ್ಧರು ಅಂತ ನಾವು ತಮಾಷೆ ಮಾಡೋದುಂಟು ಯಾವಾಗಲೂ, ತಮಾಷೆ ಅಂತ ತಗೊಳ್ಬೇಕಾಗಿಲ್ಲ. ನೀವು ರುದ್ರಜಪವನ್ನೇ ಮುಂದುವರಿಸಿದರೆ ಇಲ್ಲಿಯೇ ಅಡುಗೆ ಕೋಯಿಲು ಬಿಟ್ಟು ಬಂದಿದ್ದೀರಿ ಈ ಕಾರ್ಯಕ್ಕೋಸ್ಕರವಾಗಿ, ತ್ಯಾಗ ಬೇಕು ಒಂದು ಸಣ್ಣದಾರು ಇಲ್ಲಿದ್ರೆ ಅದಕ್ಕೆ ದೊಡ್ಡ ಫಲ ಸಿಗೋದು ಹೇಗೆ ಅಂತ. ಜೀವನದಲ್ಲಿ ಕಷ್ಟಗಳು ತಾಪತ್ರಗಳು ಮುಗೀತು ಅಂತ ಇಲ್ಲ, ಇದೇನು ತೆರೆ ಮುಗಿದ ಮೇಲೆ ಸ್ನಾನ ಮಾಡಿದಾಗ ಸಮುದ್ರದಲ್ಲಿ ಅಂಥ ಸಂದರ್ಭ ಅದು ಅಂತ. ಹಾಗೆ ನಾವು ನಿರಂತರವಾಗಿ ಈ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಇದೇ ರುದ್ರ ಜಪವನ್ನು ಪಂಚಾಕ್ಷರಿ ಜಪವನ್ನು ಮಾಡ್ತಾ ಇದ್ದರೆ ನಾವು ಸಿದ್ಧರೇ ಆಗ್ತೇವೆ. ಜೀವನದಲ್ಲಿ ಅಂಥ ಒಂದು ಸಿದ್ಧತ್ವ ನಿಮಗೆಲ್ಲ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವದಿಸಿ, ಒಂದು ಮಹತ್ ಕಾರ್ಯದಲ್ಲಿ ಮಲ್ಲಿಕಾರ್ಜುನನಿಗೆ ಅತಿರುದ್ರದಿಂದ ಅಭಿಷೇಕ, ಏಕೆಂದರೆ ಅವನ ಶಿವನಿಗೆ ಪ್ರಿಯವಲ್ಲ ಅಂತಲ್ಲ, ಆದರೆ ಅಭಿಷೇಕ ಅವನಿಗೆ ಇನ್ನಷ್ಟು ಪ್ರಿಯವಾಗಿರತಕ್ಕಂಥದ್ದು, ಅಭಿಷೇಕ ಪ್ರಿಯ ಶಿವ ಅಂತ. ಹಾಗಾಗಿ ಅಭಿಷೇಕದ ರೂಪದಲ್ಲಿ ಈ ಒಂದು ಅತಿರುದ್ಧದ ಜಪದ ಒಂದು ಅತ್ಯಂತ ದೊಡ್ಡ ಕಾರ್ಯ, ಅದರಲ್ಲಿ ನೀವೆಲ್ಲರೂ ಕೂಡ ಬಂದು ಭಾಗಿಯಾಗಿದ್ದೀರಿ. ಗೋಕರ್ಣ ಕ್ಷೇತ್ರದಿಂದಲೂ ಕೂಡ ಪ್ರತಿನಿತ್ಯ ಒಂದು ಒಳ್ಳೆ ರೀತಿಯಿಂದ ನಿರೀಕ್ಷೆಗೆ ಮೀರಿದ ಸಂಖ್ಯೆಯಲ್ಲಿ ಕ್ಷೇತ್ರದಿಂದಲೂ ಕೂಡ ವಿಶೇಷವಾಗಿ ಈ ರುದ್ರ ಜಪದ ಸೇವೆ ನಡೀತಾ ಇದೆ. ನಮ್ಮ ಮಾರ್ಕಂಡೆ ಪರಮೇಶ್ವರ ಆತನ ಒಂದು ಸಂಚಾರಕತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯ ಇದು ನಡೀತಾ ಇದೆ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಆಶೀರ್ವಾದಗಳು. ಹೀಗೆ ನೋವೆಲ್ಲ ಪರಿಹಾರ ಆಗಲಿ, ನಿನ್ನೆ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ವು. ಅರ್ಜುನನಿಗೆ ನೋವಾಗಿತ್ತು, ಈಶ್ವರನ ಕೈಯಲ್ಲಿ ಪೆಟ್ಟು ತಿಂದ ಮೇಲೆ ನೋವಾಗದೆ ಇರಲಿಕ್ಕೆ ಹೇಗೆ ಸಾಧ್ಯ ಕಾಣ್ತದೆ ನೋಡಿ ಚಿತ್ರದಲ್ಲಿ ಕೂಡ. ಆದರೆ ಶಿವನಿಗೆ ಮಲ್ಲಿಗೆ ಮಾಲೆಯಿಂದ ಅರ್ಚನೆ ಮಾಡಿದ ಮೇಲೆ ಮೈಯೆಲ್ಲ ಮಲ್ಲಿಗೆ ಆಯಿತು ಅವನದ್ದು ಅಂತ. ನಿಮ್ಮ ಜೀವನ ಕೂಡ ನೋವುಗಳಲ್ಲಿ ನೀಗಿ ಮಲ್ಲಿಗೆ ಅಂತ ಆಗಲಿ ಎಂಬುದಾಗಿ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸುತ್ತೇವೆ. ನಿಮಗೆಲ್ಲ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ್.